नमस्कार मक्कळे सीएलएस शिक्षण संस्थे केके आंग्ल मध्यम सीबीएसई शाले चिक्कोडी नाल्कने तरगतिया एल्ला विद्यार्थिगळिगू कन्नड विषयद आन्लाइन तरगतिगे स्वागत मक्कळे नावीगागले नाल्कने तरगतिगे संबंधिसिदंते गद्य पाठ 10 सलीम अली ई ओंदु ಗದ್ಯವನ್ನ ಗದ್ಯದಲ್ಲಿರತಕ್ಕಂತಹ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಪುನರಾವರ್ತನೆಯ ಮೂಲಕ ಮತ್ತೊಮ್ಮೆ ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾದ್ರೆ ಮಕ್ಕಳೇ ಇಲ್ಲಿ ನಾವು ಈಗಾಗಲೇ ಈ ಒಂದು ಗದ್ಯಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಣೆಯನ್ನು ನಾವು ಈಗಾಗಲೇ ಭೌತಿಕ ತರಗತಿಗಳಲ್ಲಿ ನಾವು ತಿಳ್ಕೊಂಡಿದ್ವಿ ಹಾಗಾಗಿ ಇಂದಿನ ಒಂದು ಅವಧಿಯಲ್ಲಿ ನಾವು ಪ್ರಶ್ನೋತ್ತರಗಳನ್ನು ಸಲೀಂ ಅಲಿ ಗದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಸಲೀಂ ಅಲಿಯವರ ಗದ್ಯದ ಈ ಒಂದು ಗದ್ಯದ ಪದಗಳ ಅರ್ಥವನ್ನು ಇಲ್ಲಿ ಗಮನಿಸ್ತಾ ಹೋಗೋಣ ಮಕ್ಕಳೇ ಕುತೂಹಲ ಕುತೂಹಲ ಅಂತಂದ್ರೆ ಅಚ್ಚರಿ ಪಕ್ಷಿತಜ್ಞ ಪಕ್ಷಿತಜ್ಞ ಅಂತಂದ್ರೆ ಪಕ್ಷಿಗಳ ಬಗ್ಗೆ ತಿಳಿದವನು ಪಕ್ಷಿಗಳ ಬಗ್ಗೆ ಯಾರು ಅಧ್ಯಯನ ಮಾಡ್ತಾರಲ್ಲ ಅವರನ್ನು ನಾವು ಪಕ್ಷಿತಜ್ಞ ಅಂತ ಕರೀತೀವಿ ನಿರ್ಧರಿಸು ನಿರ್ಧರಿಸು ಅಂತಂದ್ರೆ ತೀರ್ಮಾನಿಸು ಖ್ಯಾತ ಖ್ಯಾತ ಅಂದರೆ ಫೇಮಸ್ ಹೆಸರುವಾಸಿಯಾದ ಜೀವನ ನಿರ್ವಹಣೆ ಬದುಕು ಸಾಗಿಸತಕ್ಕಂತದ್ದು ಧೃತಿಗೆಡು ಧೈರ್ಯವನ್ನು ಕಳೆದುಕೊಳ್ಳು ಪ್ರಭೇದ ಪ್ರಕಾರ ಪ್ರಶಸ್ತಿ ಗೌರವ ಸೂಚಕವಾದಂತಹ ಪದವಿ ಕರ್ತವ್ಯ ಮಾಡಬೇಕಾದಂತಹ ಕೆಲಸ ಆನಂತರ ಈ ಒಂದು ಗದ್ಯದಲ್ಲಿ ಬರತಕ್ಕಂತಹ ಕೆಲವೊಂದು ವಿವರಣೆಗಳನ್ನು ನಾವಿಲ್ಲಿ ತಿಳಿತಾ ಹೋಗೋಣ ಕಾಡುಗುಬ್ಬಚ್ಚಿ ಕಾಡುಗುಬ್ಬಚ್ಚಿ ಅಂತಂದ್ರೆ ಏನು ಮಕ್ಕಳೇ ಗುಬ್ಬಿ ಹಕ್ಕಿಗಳಲ್ಲಿ ಒಂದು ವಿಧವಾಗಿರ್ತಕ್ಕಂಥದ್ದು ಅದನ್ನು ನಾವು ಕಾಡುಗುಬ್ಬಚ್ಚಿ ಅಂತ ಕರಿತೀವಿ ಪ್ರಕೃತಿ ವಿಜ್ಞಾನ ಸಂಘ ಇದು ಒಂದು ಪಕ್ಷಿ ಅಧ್ಯಯನ ಮಾಡತಕ್ಕಂಥ ಒಂದು ಸಂಸ್ಥೆ ಸೊಸೈಟಿ ಪಕ್ಷಿ ವಿಜ್ಞಾನ ಅಂತಂದರೆ ಪಕ್ಷಿ ವಿಜ್ಞಾನ ಅಂತಂದರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಪ್ರಕೃತಿ ವಿಜ್ಞಾನ ಸಂಘ ಅನ್ನೋದು ಒಂದು ಸಂಸ್ಥೆ ಅಂದರೆ ಇಲ್ಲಿ ಒಂದು ಪಕ್ಷಿ ಅಧ್ಯಯನ ಮಾಡತಕ್ಕಂಥ ಸಂಸ್ಥೆಯನ್ನು ನಾವು ಸಂಘ ಅಂತ ಕರಿತೀವಿ ಪಕ್ಷಿ ವಿಜ್ಞಾನ ಅಂತಂದರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಶಾಸ್ತ್ರ ಪ್ರಾಣಿಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆ ಪ್ರಾಣಿಗಳ ಬಗ್ಗೆ ಒಟ್ಟಾರೆ ಅಧ್ಯಯನ ಮಾಡುವಂತಹ ಒಂದು ವಿಭಾಗವನ್ನು ನಾವು ಪ್ರಾಣಿಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆ ಅಂತ ನಾವು ಕರಿತೀವಿ ಆನಂತರ ಮಕ್ಕಳೇ ಈ ಒಂದು ಗದ್ಯದಲ್ಲಿ ಬರತಕ್ಕಂತಹ ವಂದಿಸಿ ಬರೆಯಿರಿ ಹಾಗಾದರೆ ನಾವೀಗಾಗಲೇ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಕನ್ನಡ ಫೇಸ್ಬುಕ್ನಲ್ಲಿ ಬರೆದಿದ್ದೀವಿ ಆದರೂ ಸಹ ನಾವಿಲ್ಲಿ ಪುನರಾವರ್ತನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಈ ಒಂದು ಕೊಟ್ಟಿರ್ತಕ್ಕಂತಹ ಪದಗಳನ್ನು ಇಲ್ಲಿರ್ತಕ್ಕಂತಹ ಪದಗಳಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಿ ನೀವು ಹೇಳ್ತಾ ಹೋಗಬೇಕು ಅರ್ಥ ಆಯ್ತಲ್ಲ ಡಬ್ಲ್ಯೂ ಎಸ್ ಮಿಲ್ಲರ್ಡ್ ಹಾಗಾದರೆ ಡಬ್ಲ್ಯೂ ಎಸ್ ಮಿಲ್ಲರ್ಡ್ ಯಾರು ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ ಆನಂತರ ಅಮಿರುದ್ದೀನ್ ತಯಾಬ್ದಿ ಸಲೀಂ ಅಲಿಯವರ ಸೋದರ ಮಾವನ ಹೆಸರು ಯಾರು ಮಕ್ಕಳೇ ಸೋದರ ಮಾವನ ಹೆಸರೇನು ಅಮಿರುದ್ದೀನ್ ತಯಾಬ್ದಿ ತೆಹ್ಮಿನಾ ತೆಹ್ಮಿನಾ ಅಂತಂದರೆ ಯಾರು ಸಲೀಂರವರ ಪತ್ನಿ ಅದಿರಿನ ಗಣಿ ಎಲ್ಲಿದೆ ಬರ್ಮಾ ಬರ್ಲಿನ್ ವಿಶ್ವವಿದ್ಯಾನಿಲಯ ಜರ್ಮನಿ ಅರ್ಥ ಆಯ್ತಲ್ಲ ಆನಂತರ ಇಲ್ಲಿ ತಪ್ಪಾಗಿರ್ತಕ್ಕಂತಹ ಒಂದು ವಾಕ್ಯವನ್ನು ಸರಿಪಡಿಸಿ ಬರೀಬೇಕು ಹಾಗಾದರೆ ಈ ಒಂದು ವಾಕ್ಯದಲ್ಲಿ ಯಾವುದೋ ಒಂದು ಪದ ತಪ್ಪಾಗಿದೆ ಅದನ್ನು ನಾವು ಹುಡುಕಿ ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಲೀಂ ಅಲಿ 10 ಮಕ್ಕಳಲ್ಲಿ ಮೊದಲನೆಯವರು ಹಾಗಾದರೆ ನೀವು ಈಗಾಗಲೇ ಇದರ ಸಂಪೂರ್ಣ ವಿವರಣೆ ನಿಮಗೆ ಗೊತ್ತಿದೆ ಮಕ್ಕಳೇ ಹಾಗಾದರೆ ಸಲೀಂ ಅಲಿ ಎಷ್ಟನೆಯವರು ಹಾಗಾದರೆ ಸಲೀಂ ಅಲಿ 10 ಮಕ್ಕಳಲ್ಲಿ ಕೊನೆಯವರು ಮೊದಲನೆಯವರಲ್ಲ ಅವರು ಕೊನೆಯವರು ಇಲ್ಲಿ ಮೊದಲನೇ ಅನ್ನೋ ಒಂದು ಪದ ತಪ್ಪಾಗಿದೆ ಸಲೀಂ ಅಲಿ 10 ಮಕ್ಕಳಲ್ಲಿ ಕೊನೆಯವರು ಎರಡನೆಯ ಒಂದು ವಾಕ್ಯ ಪ್ರಕೃತಿ ವಿಜ್ಞಾನ ಸಂಸ್ಥೆಯ ಪಕ್ಷಿತಜ್ಞ ಡಬ್ಲ್ಯೂ ಎಸ್ ಮಿಲ್ಲರ್ಡ್ ಇದು ತಪ್ಪಾದಂಥ ಒಂದು ವಾಕ್ಯ ಹಾಗಾದರೆ ಸರಿಯಾದ ವಾಕ್ಯ ಯಾವುದು ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ ಡಬ್ಲ್ಯೂ ಎಸ್ ಮಿಲ್ಲರ್ಡ್ ಇಲ್ಲಿ ನಾವೇನು ಬದಲಾವಣೆ ಮಾಡ್ತಾ ಇದ್ದೀವಿ ಸಂಸ್ಥೆ ಅಂತ ಇದೆ ಇಲ್ಲಿ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ ಅರ್ಥ ಆಗ್ತಿದೆಯಲ್ಲ ನಾವೀಗಾಗಲೇ ಇದರ ಪದಗಳ ಅರ್ಥದಲ್ಲಿ ನೋಡಬೇಕಾದ್ರೆ ಗಮನಿಸಿದ್ದೀವಿ ಮಕ್ಕಳೇ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ ಡಬ್ಲ್ಯೂ ಎಸ್ ಮಿಲ್ಲಾರ್ಡ್ ಮೂರನೆಯ ಒಂದು ವಾಕ್ಯ ಅಮಿರುದ್ದೀನ್ ತಯಾಬ್ದಿಯವರು ತುಂಬ ಬಡವರಾಗಿದ್ದರು ಹಾಗಾದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು
ಯಾವ ರೀತಿ ಇತ್ತು? ಅವ್ರು ಬಡವರಾಗಿದ್ದರ ಮಕ್ಕಳೇ? ಇಲ್ಲ. ಹಾಗಾದರೆ ಇದು ತಪ್ಪಾದಂಥ ಉತ್ತರ. ಅಮೀರುದ್ದೀನ್ ತಯಾಬ್ದಿಯವರು ತುಂಬ ಶ್ರೀಮಂತರಾಗಿದ್ದರು. ಅರ್ಥ ಆಯ್ತಲ್ಲ? ಇದಿಷ್ಟನ್ನು ನಾವೇನು ಮಾಡಬೇಕು, ಸರಿಪಡಿಸಿ ಬರಿತಾ ಹೋಗಬೇಕು. ಇದಾದ ನಂತರ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂತಹ ಒಂದು ವಾಕ್ಯದ ಪ್ರಶ್ನೆಗಳು. ಹಾಗಾದರೆ ಇಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾವು ಗಮನಿಸ್ತಾ ಹೋಗೋಣ. ಕಾಡುಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಯಾವ ಬಣ್ಣವಿತ್ತು? ಕಾಡುಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಹಳದಿ ಬಣ್ಣವಿತ್ತು. ಆನಂತರ ಎರಡನೇ ಪ್ರಶ್ನೆ, ಡಾಕ್ಟರ್ ಸಲೀಂ ಅಲಿ ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಡಾಕ್ಟರ್ ಸಲೀಂ ಅಲಿ ನವೆಂಬರ್ 12, 1896 ಮುಂಬಯಲ್ಲಿ ಅವರು ಜನಿಸಿದರು. ಆನಂತರ ಮಕ್ಕಳೇ ಮೂರನೆಯ ಒಂದು ಪ್ರಶ್ನೆ, ತೆಹ್ಮಿನಾ ಯಾರು? ಹಾಗಾದರೆ ತೆಹ್ಮಿನಾ ಯಾರು? ತೆಹ್ಮಿನಾ ಸಲೀಂ ಅಲಿ ಅವರ ಪತ್ನಿ. ಅರ್ಥ ಆಗ್ತಿದೆಯಲ್ಲ? ಆನಂತರ ನಾಲ್ಕನೆಯ ಪ್ರಶ್ನೆ, ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಯಾವುದರ ಬಗ್ಗೆ ತರಬೇತಿ ಪಡೆದರು? ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿಯನ್ನು ಪಡೆದರು. ಅವರು ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ಅವರು ತರಬೇತಿಯನ್ನು ಟ್ರೈನಿಂಗನ್ನು ಪಡ್ಕೊಳ್ತಾರೆ. ಆನಂತರ ಐದನೇ ಈ ಒಂದು ಗದ್ಯದಲ್ಲಿರ್ತಕ್ಕಂಥ ಐದನೆಯ ಪ್ರಶ್ನೆ, ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಯಾರು? ಹಾಗಾದರೆ ಸಲೀಂ ಅಲಿಯವರು ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದರು. ಅರ್ಥ ಆಯ್ತಲ್ಲ ಮಕ್ಕಳೇ? ಆನಂತರ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಒಂದು ಮುಂದಿನ ಹಂತ, ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ನಾವೇನು ಮಾಡ್ತಾ ಹೋಗಬೇಕು, ಉತ್ತರವನ್ನು ಬರಿತಾ ಹೋಗಬೇಕು. ಹಾಗಾದರೆ ಇಲ್ಲಿ ಎರಡು ಮೂರು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಸಲೀಂ ಅಲಿಯವರಿಗೆ ಪಕ್ಷಿ ತಜ್ಞನಾಗಬೇಕೆಂದು ಅನಿಸಿದ್ದೇಕೆ? ನಾವೀಗಾಗಲೇ ಇದರ ವಿವರಣೆ ತಿಳ್ಕೊಂಡಿದ್ದೀವಿ. ಅವರಿಗೆ ಯಾವುದೋ ಒಂದು ಕಾರಣಕ್ಕೆ ಏನಾಯಿತು, ಪಕ್ಷಿ ತಜ್ಞ ಆಗಲೇಬೇಕು ಅಂತ ಅವರು ತನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಡ್ತಾರೆ. ಹಾಗಾದರೆ ಯಾವ ರೀತಿ ಪಕ್ಷಿ ತಜ್ಞ ಆಗಬೇಕು ಅಂತ ಅನ್ನಿಸ್ತು, ಯಾವಾಗ ಅನ್ನಿಸ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸಲೀಂ ಅಲಿಯವರು ಪ್ರಕೃತಿ ವಿಜ್ಞಾನ ಸಂಘದಲ್ಲಿರುವ ಪಕ್ಷಿಗಳ ಲೋಕವನ್ನು ಕಂಡು ನಿಬ್ಬೆರಗಾಗಿ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದರು. ಅರ್ಥ ಆಯ್ತಲ್ಲ ಮಕ್ಕಳೇ? ಯಾವ ಪರಂಪರೆಯನ್ನು ಬೆಳೆಸುವುದು ನಮ್ಮ ಕರ್ತವ್ಯ? ಸಲೀಂ ಅಲಿಯವರು ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನದ ಪರಂಪರೆಯನ್ನು ಬೆಳೆಸುವುದು, ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ. ಯಾವ ಪರಂಪರೆ? ಸಲೀಂ ಅಲಿಯವರು ಪ್ರೀತಿಯಿಂದ ಬೆಳೆಸಿರ್ತಕ್ಕಂತಹ ಪಕ್ಷಿ ವಿಜ್ಞಾನದ ಪರಂಪರೆಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ. ಆನಂತರ ಮಕ್ಕಳೇ ಈ ಒಂದು ಗದ್ಯದಲ್ಲಿ ಬಂದಿರತಕ್ಕಂತಹ ಭಾಷಾಭ್ಯಾಸವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಹಾಗಾದರೆ ತಜ್ಞ ಅಂತಂದರೆ ಯಾರು? ಪರಿಣತಿಯನ್ನು ಪಡೆದಿರ್ತಕ್ಕಂಥವರು, ಬಹಳಷ್ಟು ಜ್ಞಾನವಂತರು ಅಂತಂದರೆ ಬಹಳಷ್ಟು ತಿಳ್ಕೊಂಡವರು. ತಜ್ಞ, ಪರಿಣತಿ, ಯಾವುದೋ ಒಂದು ವಿಷಯದ ಬಗ್ಗೆ ಹೆಚ್ಚಾನೆಚ್ಚು ಆ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು, ಪರಿಣತಿಯನ್ನು ಪಡೆದವರು. ಸಂಸ್ಥೆ ಅಂತಂದರೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಭಾಗವನ್ನು ನಾವೇನಂತ ಕರಿತೀವಿ, ಸಂಸ್ಥೆ. ವೀಕ್ಷಣೆ ಅಂತಂದರೆ ನೋಡ್ತಕ್ಕಂಥದ್ದು, ನೋಡುವುದು. ಆನಂತರ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಕರೆದು ಅಧಿಕ್ ವೈದ್ಯರು ಕರೆದೊಯ್ದರು. ಹಡಗಿನ ಅಧಿಕ್ ಅಲ್ಲಿ, ಹಡಗಿನಲ್ಲಿ. ಪಾಲಾಯಿತು, ಪಾಲು ಅಧಿಕ್ ಆಯಿತು, ಪಾಲಾಯಿತು. ಅರ್ಥ ಆಯ್ತಲ್ಲ? ಇದಿಷ್ಟು ಈ ಒಂದು ಗದ್ಯದಲ್ಲಿ ಬರೆದಿರ್ತಕ್ಕಂತಹ ಭಾಷಾಭ್ಯಾಸ. ಆನಂತರ ಇದರಲ್ಲಿರ್ತಕ್ಕಂಥ ಮುಂದಿನ ಒಂದು ಭಾಷಾಭ್ಯಾಸವನ್ನು ನಾವು ನೋಡ್ತಾ ಹೋಗೋಣ. ಮಾದರಿಯಂತೆ ಎರಡನೆಯ ಪದ ಬರೆದು ಜೋಡಿ ಪದವನ್ನು ಪೂರ್ಣಗೊಳಿಸಿ. ಹಾಗಾದರೆ ಇಲ್ಲಿ ಕೆಲವೊಂದು ಸುಳಿವುಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಏನು ಮಾಡ್ತಾ ಹೋಗಬೇಕು, ಇದರ ಸಹಾಯದಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಿಗೆ, ಅಂದರೆ ಮೊದಲನೆಯ ಪದ ಬರೆದು ಮುಂದಿನ ಪದ ಜೋಡಿಯನ್ನು ರಚಿಸಿರಿ. ಸಹಾಯಕ್ಕೆ ಆವರಣದಲ್ಲಿರುವ ಪದಗಳಿಂದ ಸೂಕ್ತವಾದದ್ದನ್ನು ಆರಿಸಿ. ಆನಂತರ ಇಲ್ಲಿ ಮೊದಲನೆಯ ಒಂದು ಪದ ಇಲ್ಲಿ ಕೊಟ್ಟಿದ್ದಾರೆ ಮಾದರಿನ, ನವರಾತ್ರಿ. ರಾತ್ರಿ ಅನ್ನೋದು ಏನು ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ನವರಾತ್ರಿ, ಇಲ್ಲಿ ರಾತ್ರಿ ರಾಣಿ. ಈ ರಾತ್ರಿ ಅನ್ನೋದು ಈ ಪದಕ್ಕೂ ಏನಾಗಬೇಕು, ಹೊಂದಾಣಿಕೆ ಆಗಬೇಕು. ಆನಂತರ ಇಲ್ಲಿ ಸೀಸದ, ಇಲ್ಲಿ ಹುಳು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸೀಸದ ಕಡ್ಡಿ ಹುಳು. ಮಾವಿನ ಮರ ಸೇಬು. ತೆಂಗಿನಕಾಯಿ
ಕಾಯಿ ತುರಿ ಜಾರು ಬಂಡೆ ಬಂಡೆ ಕಲ್ಲು ಗುರುದೇವ ದೇವ ಸ್ಥಾನ ಅರ್ಥ ಆಯ್ತಲ್ಲ ಇದಿಷ್ಟು ಮಕ್ಕಳೇ ಈ ಒಂದು ಗದ್ಯದಲ್ಲಿ ಬಂದಿರತಕ್ಕಂತಹ ಪ್ರಶ್ನೋತ್ತರಗಳು ಹಾಗಾದರೆ ಮಕ್ಕಳೇ ನೀವೇನು ಮಾಡ್ತಾ ಹೋಗಬೇಕು ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಕೆಲಸ ಅಂತಂದರೆ ಈಗಾಗಲೇ ನೀವು ಈ ಒಂದು ಎಲ್ಲ ಭಾಷಾಭ್ಯಾಸ ಪ್ರಶ್ನೋತ್ತರಗಳನ್ನು ಬರೆದಿದ್ದೀರಿ ಮತ್ತೊಮ್ಮೆ ನೀವು ಇದರಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಬೇಕು ಯಾವುದೇ ಒಂದು ಪದ ಕಷ್ಟ ಅನಿಸಿದರೆ ಆ ಒಂದು ಕಷ್ಟವಾಗಿರ್ತಕ್ಕಂತಹ ಪದಗಳನ್ನು ನೀವು ಬರೆದು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು ಈ ಒಂದು ಪ್ರಶ್ನೋತ್ತರಗಳನ್ನು ಎರಡು ಮೂರು ಬಾರಿ ನೀವು ಓದ್ತಾ ಹೋಗಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಮುಂದಿನ ಅವಧಿಯಲ್ಲಿ ನಾವು ಮುಂದಿನ ಒಂದು ಘಟಕ ಅಥವಾ ಮುಂದಿನ ಒಂದು ಪದ್ಯದ ಬಗ್ಗೆ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗೋಣ ಧನ್ಯವಾದಗಳು ಮಕ್ಕಳೇ